हेलो एवरीवन वन्स अगेन वेलकम बैक टू माय चैनल। सो इवत्तु नन्न व्लॉगल एन नोड़तीरा अंदरे नन्न फुल होसा मने रेंटेड अपार्टमेंट अल्ली नानु याव रीति केलसगळन्नेल्ल मैनेज माड्कोंडु हेगे नानु फुल डे कळीतीनि अन्नोदन्न नानु निम्म जोते शेर माड्ता इदीनि। सो बन्नी तड माड्दे वीडियोदोळगे होगोण। सो मॉर्निंग एद्दिद तक्षण ओंदु नार्मल ड्रिंक कुड्बिट्टु तरकारिगळेल्ल हेच्चिक्किदीनि, एनु अंद्रे सिंपल आगि ओंदु टोमेटो राइस माड्कोळ्ळोण अंत हेळि। मॉर्निंग ब्रेकफास्ट बंदु सेमिया उप्मा माडिद्दे, बट आफ्टरनून बंद लंच बॉक्स नानु टोमेटो राइस, सिंपल टोमेटो राइस। सो ऐनादरू नीवु अर्जेंटली अथवा ऐनादरू लेट आगि एद्दिदीर अंद्रे इदु तुंबा सिंपल आगिरुवंत ओंदु लंच, ಮನೆಯಲ್ಲೇ ಸೂಪರಾಗಿ ಇರೋವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಇಟ್ಬಿಟ್ಟು ಮಾಡೋ ಅಂಥದ್ದು. ಸೊ ಇದಕ್ಕೆ ಬರೀ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಆಮೇಲೆ ಒಂದೇ ಒಂದು ಸ್ಪೂನ್ ಮಾತ್ರ ಬಿರಿಯಾನಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ರೈಸ್ ಹಾಕ್ಬಿಟ್ಟು ಮಾಡಿಬಿಟ್ರೆ ಸೂಪರಾಗಿ ಲಂಚು ರೆಡಿ ಆಗಿಬಿಡುತ್ತೆ. ಸೊ ಅದ್ರ ಜೊತೆಗೆ ಬಂದು ಒಂದು ಎಗ್ ಕೊಟ್ಟಿದ್ದೀನಿ, ಬಾಯ್ಲ್ಡ್ ಎಗ್. ಅದಾದಮೇಲೆ ಸ್ವಲ್ಪ ಆಲೂಗೆಡ್ಡೆ ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಬಿಟ್ಟು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅವ್ರನ್ನ ಲಂಚೆಲ್ಲ ಮಾಡಿಸಿ ಅವ್ರನ್ನ ಆಫೀಸಿಗೆ ಕಳಿಸಿದ ಮೇಲೆ ನಾನು ಪಾಪು ಇಬ್ಬರೇ ಇರ್ತೀವಿ. ಸೊ ಇದೇನಂದರೆ ನಾವು ಫೋನಲ್ಲಿ ಆರ್ಡ್ರ್ ಮಾಡಿಬಿಟ್ರೇ ಬಂದುಬಿಡುತ್ತೆ. ನಮಗೆ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಅಂಗಡಿ ಇದೆ. ಸೊ ನಮಗೇನು ಬೇಕು ಅನ್ನೋದನ್ನು ಫೋನಲ್ಲಿ ಆರ್ಡ್ರ್ ಮಾಡಿಬಿಟ್ರೆ ಅವ್ರು ತೊಗೊಂಬಂದು ಡೆಲಿವರಿ ಕೊಟ್ಬಿಡ್ತಾರೆ. ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಲ್ಲೇ ಪೇ ಮಾಡಿಬಿಟ್ರೇ ಸಾಕು. ನನಗೆ ಇಲ್ಲಿ ಬಂದು ನಾಟಿ ಟೊಮೊಟೊ ಇರಲಿಲ್ಲ. ಸೊ ನಾಟಿ ಟೊಮೊಟೊ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಇವತ್ತು ನೈಟ್ ಬಂದು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಇದ್ದೆ. ಹಾಗಾಗಿ ಫಸ್ಟೇ ಸ್ವಲ್ಪ ಬೇಕಾಗಿರೋದನ್ನೆಲ್ಲ ಬೆಳಗ್ಗೆನೇ, ಅವ್ರಿಗಂದರೆ ಆರ್ಡರ್ ಕೊಟ್ಟಿದ ತಕ್ಷಣ ಏನು ತೊಗೊಂಬರ್ತಾರೆ ಅನ್ನೋದಿಲ್ಲ, ಯಾವಾಗಾದರೂ ಅವರಿಗೆ ಕರೆಕ್ಟಾಗಿ ನಮ್ಮ ಟೈಮಿಂಗ್ಸ್ ನೋಡ್ಕೊಂಡು ತೊಗೊಂಬರ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಆರ್ಡ್ರ್ ಹಾಕ್ಬಿಟ್ಟೆ. ಸೊ ಮತ್ತೆ ಸಂಜೆಗೆ ನಾವು ಬೇಗ ರೆಡಿ ಮಾಡೋಕ್ಕೆ, ಮಳೆ ಏನಾದರೂ ಬಂದುಬಿಟ್ರೆ ಅವ್ರು ಬರೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ನಾನು ಆರ್ಡ್ರ್ ಮಾಡಿಬಿಟ್ಟೆ. ಸೊ ಈರುಳ್ಳಿ ಮತ್ತು ಇನ್ನೇನೇನು ವೆಜಿಟೇಬಲ್ಸ್ ಬೇಕೋ ಸಿಂಪಲಾಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಮಾತ್ರ ನಾನು ಪರ್ಚೇಸ್ ಮಾಡಿಕೊಂಡೆ. ಯಾಕಂದರೆ ನನ್ನ ಹತ್ರ ಫ್ರಿಜ್ ಇಲ್ದಿದ್ದ ಕಾರಣ ಇಷ್ಟೇ ನಾನು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ತಂದು ಇಟ್ಕೊಳ್ತೀನಿ. ಮೇಯ್ನಾಗಿ ಹಾಳಾಗದಿರೋಂಥದ್ದನ್ನ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ತೀನಿ. ಈರುಳ್ಳಿ ಮತ್ತು ಟೊಮೊಟೊ ಇದು ಮೇಯ್ನಾಗಿ ನಮಗೆ ಬೇಕು, ಇದು ಅಷ್ಟು ಬೇಗ ಹಾಳು ಆಗಲ್ಲ. ಸೊ ಟೊಮೊಟೊ ಸ್ವಲ್ಪ ಅರ್ಧ ಕಾಯಿ ಮತ್ತು ಸ್ವಲ್ಪ ಹಣ್ಣಿರೋ ಥರ ನೋಡ್ಕೊತೀನಿ. ಹಣ್ಣಿರೋದನ್ನ ಸ್ವಲ್ಪ ಬೇಗ ಯೂಸ್ ಮಾಡ್ಕೊತೀನಿ, ಕಾಯಿ ಇರೋದನ್ನ ಸ್ವಲ್ಪ ಲೇಟಾಗಿ ನೋಡ್ಕೊಂಡು ಯೂಸ್ ಮಾಡ್ಕೊತೀನಿ. ಬಟ್ ಎಮರ್ಜೆನ್ಸಿಗೆ ಆ ಕಾಯಿ ಟೊಮೊಟೊನು ಇಟ್ಟಿರ್ತೀನಿ ಏನಾದರೂ ಬೇಕು ಅಂದರೆ. ಸೊ ಇವತ್ತಿಗೆ ಇಷ್ಟೇ ವೆಜಿಟೇಬಲ್ಸ್ ತೊಗೊಂಡು ಬಂದಿರೋದು. ಒಂದು 2-3 ಡೇಸಿಗೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಮಾರ್ನಿಂಗೆ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ಇವಳು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸ್ದೆ. ಆಮೇಲೆ ಪಾಪ್ಕಾರ್ನ್ ಬೇಕಂತ ಆಟ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಟ್ಬಿಡೋಣ ಅಂತ ಹೇಳಿ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ತಿಂಡಿನೂ ತಿಂದುಬಿಟ್ಟೆ. ಲೈಟಾಗಿ ಒಂದು ಮಿಡ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ, ನಾವು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಥರ ಸ್ವಲ್ಪ ಪಾಪ್ಕಾರ್ನ ತಿಂದ್ವಿ. ಸೊ ಪಾಪ್ಕಾರ್ನ್ ಬಂದು ನಾನೇ ಮನೆಯಲ್ಲಿ ರೆಡಿ ಮಾಡಿದೆ, ಸಿಂಪಲಾಗಿ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅಷ್ಟೇ. ನಮಗೆ ಪಾಪ್ಕಾರ್ನ್ದು ಡ್ರೈ ಪಾಪ್ಕಾರ್ನ್ ಇದು ಸಿಗುತ್ತೆ, ಅದು ತೊಗೊಂಡು ಬಂದುಬಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿಬಿಟ್ರೆ. ನೀವು ಪಾಪು ಕೊಡೋದ್ರಿಂದ ನಾನು ಸಪ್ರೇಟಾಗಿ ಏನೂ ಅದ್ರ ಜೊತೆ ಸ್ಪೈಸಸ್ ಆ್ಯಡ್ ಮಾಡಿಲ್ಲ, ಇಲ್ಲಾಂದರೆ ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನದ ಪೌಡರ್, ಖಾರ ಪೌಡ್ರ್ ಆ್ಯಡ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಆಗಿ ಸೂಪರಾಗಿರುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಪಾಪುನೂ ತಿನ್ನಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಸಪ್ರೇಟಾಗಿ ಸ್ವಲ್ಪ ಅವಳಿಗೆ ಸಾಲ್ಟ್ ಹಾಕ್ತೀನಿ, ನಾನು ಸ್ವಲ್ಪ ಖಾರದ ಪೌಡರ್ ಸಾಲ್ಟ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಸೊ ಇದನ್ನು ಎಣ್ಣೆಲಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬಂದು ಸೂಪರಾಗಿರುತ್ತೆ. ಬಟ್ ಅವಳಿಗೆ ಆ ರೀತಿ ಖಾರ ಕೊಟ್ಟರೆ ಅವಳು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ಸ್ವಲ್ಪ ಮಾತಾಡ್ತಾಳೆ, ಅದನ್ನೆಲ್ಲ ಕೇಳ್ಕೊತೀನಿ. ಯಾಕಂದರೆ ಅವಳಿಗೆ ಅಲೋನಾಗಿ ಫೀಲ್ ಆಗಬಾರ್ದು. ನಾನು ಬರೀ ಕೆಲಸ ನೋಡ್ತಾ ಇದ್ದರೆ ಅವಳ ಜೊತೆ ಆಟಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನೋ ಅವಳಿಗೆ ಫುಲ್ ಫೀಲ್ ಆಗಿಬಿಡ್ತಾಳೆ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ಸ್ವಲ್ಪ ಜೊತೆಗಿರಬೇಕು. ಅಲ್ಲಿ ಅಂದರೆ ಸ್ವಲ್ಪ ಮಕ್ಕಳೆಲ್ಲ ಇರ್ತಿದ್ರು, ಆಟ ಆಡ್ತಾಯಿದ್ಲು. ಇಲ್ಲೂ ಮಕ್ಕಳಿದ್ದಾರೆ, ಬಟ್ ಏನು ಅಂದರೆ ಅಷ್ಟು ಅಡ್ಜಸ್ಟ್ ಆಗೋಕ್ಕೆ ಅವಳು ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾಳೆ. ಪ್ಲಸ್ ಮಳೆ ಬರ್ತಿರೋದ್ರಿಂದ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ನಾನು ಅವಳ ಜೊತೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳಿಗೂ ಸ್ವಲ್ಪ ಕೆಲಸ ಆ ಥರ ಟಾಸ್ಕ್ ಕೊಟ್ಕೊಂಡು ನನ್ನ ಜೊತೆ ಅವಳು ಸ್ವಲ್ಪ ಕೆಲಸನೂ ಶೇರ್ ಮಾಡಿಕೊಂಡು ಮಾಡ್ತಾಳೆ. ಸೊ ಚಿಕ್ಕ ಚಿಕ್ಕದಾಗಿ ಆವಾಗ ಅವಳಿಗೆ ಸ್ವಲ್ಪ ನಾನು ಜೊತೆಗಿರೋ ಥರನೇ ಫೀಲ್ ಆಗುತ್ತೆ. ಸೊ ನಾನು ಪಾಪ್ಕಾರ್ನೆಲ್ಲ ತಿಂದುಬಿಟ್ಟು ಅವಳಿಗೆ ಸ್ವಲ್ಪ ತಲೆ ಸ್ನಾನ ಮಾಡಿಸಿ ತಲೆನ ಬಂದು ಸ್ವಲ್ಪ ಡ್ರೈಯರಲ್ಲಿ ಹಾಕಿ ಒಣಗಿಸ್ಬಿಟ್ಟೆ. ಯಾಕಂದರೆ ಮಳೆ ಬರೋದ್ರಿಂದ ಬಿಸಿಲಿಗೆ ಹೋಗಿ ನಿಲ್ಲಕ್ಕೆ ಅವಳಿಗೆ ಒಣಗಿಸೋಕ್ಕಾಗಲ್ಲ, ಕೋಲ್ಡ್ ಆಗಿಬಿಡುತ್ತೆ ಅಂತೇಳಿ ಡ್ರೈಯರ್ ಯೂಸ್ ಮಾಡಿಬಿಟ್ಟೆ. ಸೊ ಹಾಗೆ ಸ್ವಲ್ಪ ಅವಳನ್ನ ರೆಡಿ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳಿಗೆ ಫಸ್ಟು ಸ್ನಾನ ಮಾಡಿಸ್ದೆ. ಅವಳು ಜಸ್ಟ್ ಒಂದೊಂದು ಸತಿ ಮಲಗಿಬಿಡ್ತಾಳೆ,
ಆ ರೀತಿ ಏನಾದರೂ ಮಲಗಿಬಿಟ್ರೆ ನನಗೆ ಸ್ವಲ್ಪ ಈಸಿಯಾಗಿ ಕೆಲಸ ಮಾಡ್ಕೊತೀನಿ, ಇಲ್ಲಾಂದರೆ ಅವಳೇನು ತೊಂದರೆ ಮಾಡಲ್ಲ, ಅವಳು ಪಾಡಿಗೆ ಅವಳು ಮಮ್ಮಿ ಮಮ್ಮಿ ಅಂತ ಹಿಂದೆ ಇರ್ತಾಳೆ, ನಾನು ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಏನಾದರೂ ವೀಡಿಯೋ ಮಾಡ್ತಾ ಇದ್ದರೆ ಅವಳಿಗೆ ಅದರಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಅವಳು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾಳೆ. ಸೊ ಇವಳಿಗೆ ಸ್ನಾನ ಎಲ್ಲ ಮಾಡಿಸಿದ ಮೇಲೆ ಇವಾಗ ನಾನು ಬಟ್ಟೆ ಒಗೆದಾಕ್ಬಿಡ್ತೀನಿ. ಸೊ ಬಟ್ಟೆ ಎಲ್ಲ ಒಗೆದಾಕಿದ್ದಾದ್ಮೇಲೇ ನಾನು ಸ್ನಾನ ಮಾಡ್ಕೊಳ್ಳೋದು. ಸೊ ಬಟ್ಟೆ ಬಂದು ಅವತ್ತಿಂದು ಅವತ್ತೇ ಒಗೆದಾಕ್ಬಿಡ್ತಾ ಇದ್ದೀನಿ. ಸೊ ವಾಷಿಂಗ್ ಮೆಷಿನ್ ಇಲ್ದಿದ್ದ ಕಾರಣ ಕೈಯಲ್ಲೇ ಎಲ್ಲದನ್ನು ವಾಶ್ ಮಾಡಿಬಿಡ್ತೀನಿ. ಸೊ ಈಸಿ ಆಗುತ್ತೆ ಅವಾಗ ನಮಗೆ, ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ಬಟ್ಟೆಗಳು ಒಣಗೋದಿಲ್ಲ. ಸ್ವಲ್ಪ ಅಟ್ಲೀಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಒಗೆದಾಕಿದ್ರೆ ಗಾಳಿಗಾದರೂ ಹಾರ್ಕೊಂಬಿಡುತ್ತೆ, ಹಾಗಾಗಿ ಬಟ್ಟೆ ಎಲ್ಲ ಒಗೆದಾಕ್ತಾ ಇದ್ದೀನಿ. ಸೊ ಏನೂ ಇಲ್ಲ, ಜಸ್ಟ್ ಸ್ವಲ್ಪ ನೀರಲ್ಲಿ ಸರ್ಫೆಕ್ಸ್ ಹಾಕಿ, ಜಾಸ್ತಿ ಕೊಳೆ ಇರಲ್ಲ, ಡೈಲಿ ಚೇಂಜ್ ಮಾಡುವಂಥ ಬಟ್ಟೆನೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸರ್ಫೆಕ್ಸಲ್ಲಿ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ತೆಗೆದು ಒಗೆದಾಕಿ ಮತ್ತು ಸ್ವಲ್ಪ ಕಂಫರ್ಟ್ ಆಗ್ತೀನಿ. ಮಳೆಗಾಲದಲ್ಲಿ ಸ್ವಲ್ಪ ಕಂಫರ್ಟೆಲ್ಲ ಇದ್ದರೆ ಸ್ವಲ್ಪ ಸ್ಮೆಲ್ ಎಲ್ಲ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಮಗ್ಗಲ್ ಸ್ಮೆಲ್ ಥರ ಒಂಥರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಕಂಫರ್ಟಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಲೈಟಾಗಿ ಚೂರು ಲೈಟಾಗಿ ಹಿಂಡಿ ಹಿಂಗೆ ತೆಗೆದು ಹಾರಕ್ಕೆ ಹಾಕ್ಬಿಡ್ತೀನಿ. ಸೊ ಆವಾಗ ನಮಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಸೊ ನಮಗೆ ಬೇಗನೂ ಅದು ಒಣಗೂ ಹೋಗ್ಬಿಡುತ್ತೆ. ಈ ರೀತಿ ನಾನೇನು ಮಾಡ್ತೀನಿ ಅಂದರೆ ಲಾಸ್ಟ್ ಫೈನಲಾಗಿ ಜಸ್ಟ್ ಕೆಳಗಡೆ ಮಾತ್ರ ನೀರನ್ನ ಫೀಸ್ ಮಾಡಿ ಬಿಟ್ಬಿಡ್ತೀನಿ. ಅದು ಯಾವಾಗಲೂ ಎಷ್ಟೇ ನೀವು ಸ್ಕ್ವೀಸ್ ಮಾಡಿ ಹಂಗೆ ಹಾಕಿದಾಗ ಸ್ವಲ್ಪ ನೀರು ಬಂದಿರುತ್ತೆ, ಆ ಟೈಮಲ್ಲಿ ನಾವು ಸ್ವಲ್ಪ ಸ್ಕ್ವೀಸ್ ಮಾಡಿ ಇಟ್ಟರೆ ಇನ್ನೊಂದು ಸ್ವಲ್ಪ ಬೇಗ ಡ್ರೈ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ನಮ್ಮದು ಬಾಲ್ಕನಿ ಡೋರಲ್ಲಿ ಡೈಲಿ ಸ್ವಲ್ಪ ಈ ರೀತಿ ಆ ಚಿಟ್ಟೆ ಇದೆಯಲ್ಲ ಪುಟ್ ಪುಟಾಣಿ ಚಿಟ್ಟೆಗಳದ್ದು ಈ ರೀತಿ ಬಿದ್ದುಬಿಡ್ತಿರುತ್ತೆ ರೆಪ್ಪೆಗಳು. ಸೊ ಅದಷ್ಟು ಬೇಗ ಕ್ಲೀನಾಗಿ ಹೋಗಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಪೇಂಟ್ ಬ್ರಷ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಲೈಟಾಗಿ. ಸೊ ಅದು ನೀಟಾಗಿ ಕ್ಲೀನಾಗಿ ಹೋಯಿತು. ಇವಾಗ ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಮುಗೀತು. ಇವಾಗ ನಾನು ನನ್ನ ಒಂದು ಸೆಲ್ಫ್ ಕೇರ್ ಅದನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಡಕ್ಟ್ನ ಆಲ್ರೆಡಿ ಪರ್ಚೇಸ್ ಮಾಡಿರೋದನ್ನ ವ್ಲಾಗ್ ಮಾಡಿದ್ದೀನಿ. ಸೊ ಇದು ಒಂದೊಂದು ಪ್ರಾಡಕ್ಟ್ ಫೇಸ್ ಪ್ಯಾಕ್ನು ಒಂದೊಂದು ರೀತಿಯಲ್ಲಿ ನಮ್ಮ ಸ್ಕಿನ್ನಿಗೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಪ್ಲಸ್ ಹೇರ್ ಎರಡಕ್ಕೂ ಯೂಸ್ ಮಾಡ್ಬೋದು ಈ ಬ್ರ್ಯಾಂಡು. ಸೊ ಇದು ಬಂದು ನಿಜವಾಗ್ಲೂ ಗುಡ್ನೆಸ್ಸೆ ಇದು, ಅಂದರೆ ನಿಮಗೆ ಒಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಕಾಣಲ್ಲ, ಬಟ್ ಯೂಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇದರಲ್ಲಿ ರಿಸಲ್ಟ್ ಇರುತ್ತೆ. ಯಾಕಂದರೆ ಇದು ಫುಲ್ ಆ್ಯಂಡ್ ಫುಲ್ ನ್ಯಾಚುರಲ್ ಪ್ರಾಡಕ್ಟ್ಸು, ಇದು ಯಾವುದೇ ರೀತಿ ಪ್ರೊಮೋಷನ್ಸ್ ಅಲ್ಲ, ನಾನು ಯಾವುದೇ ರೀತಿ ಪ್ರೊಮೋಟು ಮಾಡ್ತಿಲ್ಲ. ಸೊ ಇದೆಲ್ಲ ತುಂಬ ನ್ಯಾಚುರಲ್, ನಮಗೆ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡಿಕೊಂಡ್ರೆ. ಅಟ್ಲೀಸ್ಟ್ ನಾವು ಜಾಸ್ತಿ ದುಬಾರಿದು ಕೊಟ್ಟು ತೊಗೊಳ್ಳೋದು ಬದಲು ಈ ರೀತಿ ಸ್ವಲ್ಪ ಕಮ್ಮಿ ಅಮೌಂಟದ್ದು ಕೊಟ್ಟು ತೊಗೊಂಡ್ರೆ ಸ್ಕಿನ್ನು ಹೇರ್ ಎರಡಕ್ಕೂ ನಮಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಈ ರೀತಿದೊಂದು ಫೇಸ್ ಪ್ಯಾಕ್ ತಗೊಂಡು ನಿಮಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಮಗೆ ಸ್ಯಾಂಡಲ್ವುಡ್ಸ್ ಫೇಸ್ ಪ್ಯಾಕ್, ಇದರಿಂದ ತುಂಬಾ ಯೂಸ್ಫುಲ್ ಇದೆ. ಸೊ ಆಫ್ಟರ್ 30 ಅಥವಾ 30 ಇಯರ್ಸ್ ಆಗ್ತಾ ಇದೆ ಅಂದಾಗ ಇದನ್ನು ಡೈಲಿ ಅಥವಾ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿದ್ರೆ ಏಜಿಂಗ್ ಪ್ರೋಸೆಸ್ ಬಂದು ಸ್ವಲ್ಪ ನಮಗೆ ಸ್ಕಿನ್ನೆಲ್ಲ ಸುಕ್ಕಾಗೋಂಥದ್ದನ್ನ ಸ್ವಲ್ಪ ತಡೆಯುತ್ತೆ ಅಷ್ಟೇ. ಸೊ ಏಜ್ ಆಗೋದನ್ನ ಯಾರಿಂದನೂ ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ಸ್ವಲ್ಪ ಕೇರ್ ತೊಗೊಳ್ಳೋ ಥರ ನಾವು ಈ ರೀತಿಯೆಲ್ಲ ಸ್ವಲ್ಪ ನಮ್ಮ ಫೇಸ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಕೇರಿಂಗ್ ಆಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ನಮ್ಮ ಫೇಸಿಗೆ ಮಾತ್ರ, ಫೇಸ್ ಪ್ಲಸ್ ನೆಕ್ಕಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಆರೆಂಜ್ ಪೌಡರ್, ಇದೆರಡನ್ನು ನಾವು ಯೂಸ್ ಮಾಡ್ಕೋಬೋದು. ಆರೆಂಜ್ ಬಂದು ಒಂದು 1/4 ಟೀಸ್ಪೂನ್ ತೊಗೊಂಡಿದ್ದೀನಿ. ಸೊ ಇದೆರಡನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋಣ. ನೀವು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ನಿಮಗೆ ಸ್ಕಿನ್ ಬಂದು ಚೆನ್ನಾಗಿ ಲಿಫ್ಟಿಂಗ್ ಸಿಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ, ಚೆನ್ನಾಗಿ ಇಂಪ್ಯೂರಿಟಿನೆಲ್ಲ ತೆಗೆಯುತ್ತೆ, ಅಂದರೆ ಡೆಡ್ ಸೆಲ್ಸ್ ಏನಿದೆ ಸ್ಕಿನ್ನಲ್ಲಿ ಅದೆಲ್ಲ ತೆಗೆಯುತ್ತೆ. ಪ್ಲಸ್ ಇದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರಾಗಿ ನಾರ್ಮಲ್ ವಾಟರಲ್ಲೇ ಯೂಸ್ ಮಾಡ್ಕೋಬೋದು, ಇಲ್ಲ ರೋಸ್ ವಾಟರ್ ಯೂಸ್ ಮಾಡ್ಬೋದು, ಇಲ್ಲ ಕರ್ಡ್ ಅಥವಾ ಮಿಲ್ಕ್ ಯಾವ್ದು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇದರೆಲ್ಲ ಒಂದೊಂದರಲ್ಲೂ ಒಂದೊಂದು ಪ್ರಾಪರ್ಟೀಸ್ ಇರುತ್ತೆ, ಯಾವ್ದು ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೋದು. ನಾನು ಬರೀ ಹ್ಯಾಂಡ್ಸಲ್ಲೇ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದರಿಂದ ನಿಮ್ಮ ಸ್ಕಿನ್ನಿಗೆ ತುಂಬ ತುಂಬ ತುಂಬಾ ಯೂಸ್ಫುಲ್ಸ್ ಇದೆ. ಹಿಂಗೆ ಹಿಂಗೆ ಯೂಸ್ ಮಾಡ್ತಾ ಇದ್ದರೆ ಪಿಂಪಲ್ಸ್ ಬರೋದನ್ನ ತಡೆಯುತ್ತೆ, ಟ್ಯಾನ್ ಆಗೋದು ತಡೆಯುತ್ತೆ, ಪ್ಲಸ್ ಒಳ್ಳೆ ಕಲರು ಬರ್ತೀರ ನೀವು. ಸೊ ಹಾಗಾಗಿ ನೋಡಿ ಯೂಸ್ ಮಾಡಿ, ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ಈ ರೀತಿ ಪ್ಯಾಕ್ಗಳೆಲ್ಲ ಯೂಸ್ ಮಾಡೋದು, ಯಾಕಂದರೆ ಅದಕ್ಕೆ ಸಪ್ರೇಟಾಗಿ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ. ಸೊ ಅದನ್ನು ತೆಗಿಬೇಕಾದ್ರೆ ಪ್ಯಾಕ್ನ ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ಮಾಡಿ, 1 ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಅದನ್ನು ರಿಮೂವ್ ಮಾಡಿ, ಅವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಇಂಪ್ಯೂರಿಟಿ ಎಲ್ಲ ಕ್ಲೀನಾಗಿ ಹೋಗುತ್ತೆ, ಡೆಡ್ ಸೆಲ್ಸು ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಎವ್ರಿ ಡೇ ನಾನು ಸ್ನಾನ ಮಾಡಿದಾಗ ಇದೇ ಸ್ಕಿನ್ ಕೇರ್ ರುಟೀನ್ ಮಾಡೋದು. ಸೊ ಫಸ್ಟು ರೋಸ್ ವಾಟರ್ ಸ್ವಲ್ಪ ಹಾಕ್ಬಿಟ್ಟು ಅದು ಫುಲ್ ಅಬ್ಸರ್ವ್ ಆಗೋ ತನಕ ಬಿಟ್ಬಿಟ್ಟು ಮಮ್ಮ ಅರ್ಥದ್ದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೂಪರ್ ಮಾಯಿಶ್ಚರೈಸರ್ ಅದು, ತುಂಬಾ ಚೆನ್ನಾಗಿರುತ್ತೆ.
ಸೊ ಇದು ಮಮ್ಮ ಅರ್ಥದ್ದು ರೆಟಿನಲ್ದು ಒಂದು ಫೇಸ್ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ರಿಂಕಲ್ಸ್, ಫೈನ್ ಲೈನ್ಸ್ ಏನೇ ಇದ್ರೂ ಅದು ನಿಮಗೆ ರೆಡ್ಯೂಸ್ ಆಗುತ್ತೆ. ಸೊ ಬರದೇ ಇರೋ ಥರನೂ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ದಿನದಿಂದನೇ ಇದನ್ನು ಯೂಸ್ ಮಾಡ್ತಿರೋದು. ಸೊ ನೆಕ್ಸ್ಟು ಬಂದು ಸನ್ಸ್ಕ್ರೀನ್ ಲೋಷನ್. ಸೊ ಲ್ಯಾಕ್ಮೆಯಿಂದ 50 SPF ಇರೋವಂಥ ಒಂದು ಸನ್ಸ್ಕ್ರೀನ್ ಲೋಷನ್ಸ್ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಡೈಲಿದು ನಂದು ಸ್ಕಿನ್ ಕೇರ್ ರೊಟೀನ್ ಇಷ್ಟೇ. ಇದನ್ನು ಹಾಕಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಫೇಸ್ ಸ್ವಲ್ಪ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಈವ್ನಿಂಗ್ ತನಕ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಲೈಟಾಗಿ ಇವಾಗ ಒಂದು ಮ್ಯಾಟ್ ಫಿನಿಷಿಂಗ್ ಇರೋವಂಥದ್ದೊಂದು ಇದು ಬಂದು ನಿಮಗೆ ಯಾವುದೇ ರೀತಿ ಇದಾಗಲ್ಲ. ಸೊ ಹಾಗೆ ಫುಲ್ ಚೆನ್ನಾಗಿ ಮ್ಯಾಟಾಗಿ ಹಾಗೆ ಒಣಗೋಗ್ಬಿಡುತ್ತೆ ಲಿಪ್ಸ್ಟಿಕ್ಕು. ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಅವಳು ಆಟಾಡಬೇಕು, ಹೊರಗಡೆ ಹೋಗಬೇಕು ಅಂತ ಆಟ ಮಾಡ್ತಿದ್ಲು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಹಾಗೆ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಿ ಅವಳು ಸ್ವಲ್ಪ ಆಟಾಡಿಸ್ತಾ ಇದ್ದೆ. ಮನೆ ಪಕ್ಕದಲ್ಲೇ ಇದೆ ಆಟಾಡೋದು. ಸೊ ಸ್ವಲ್ಪ ಉಯ್ಯಾಲೆ ಆಡೋದು, ಜಾರಬಂಡಿ ಎಲ್ಲ ಒಂದೊಂದು ಅಪಾರ್ಟ್ಮೆಂಟ್ ಮುಂದೆನೂ ಒಂದೊಂದು ರೀತಿ ಆಟ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಬಟ್ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಈ ರೀತಿ ಸ್ವಲ್ಪ ಆಟಾಡೋದೆಲ್ಲ ಇತ್ತು. ಅವ್ರು ಸ್ವಲ್ಪ ಹೊತ್ತೊಂದು 1/2 hour ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಬಂದಿದ್ದ ತಕ್ಷಣ ಈವ್ನಿಂಗು ಒಂದು ಸ್ವಲ್ಪ ಲೈಟಾಗಿ ಒಂದು ಕಾಫಿ ಮಾಡಿ ಕುಡಿದ್ಬಿಟ್ಟು ಇದೊಂದು ರಸ್ಕ್ ತಿಂತಾ ಇದ್ದೀವಿ. ಇದು ರಸ್ಕಲ್ಲ, ಇದೊಂಥರ ಚೆನ್ನಾಗಿದೆ. ಸೊ ಬ್ರೌನ್ ಕಾರಿ ಅಂತ ಏನೋ ಒಂದು ಇದು ಅವಾಗ ಮುಂಚೆ ಎಲ್ಲ ಬೇಕ್ರಿಯಲ್ಲಿ ಮಾರ್ತಾಯಿದ್ರು, ಇವಾಗ ಈ ರೀತಿ ಪ್ಯಾಕ್ಡ್ ಆಗಿ ಬರ್ತಿದ್ದು. ಇದು ಹೋಲ್ ವೀಟ್ ಫ್ಲೋರಿಂದ ಮಾಡಿರೋಂಥದ್ದು. ಸೊ ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಟ್ರೈ ಮಾಡೋಣ ಅಂಥೇಳಿ ತೊಗೊಂಡು ಬಂದೆ. ಬಟ್ ಬೇಕ್ರಿಗಳೆಲ್ಲ ಮುಂಚೆ ಸಿಗ್ತಾಯಿತ್ತು, ಇವಾಗ ಈ ರೀತಿ ಡೀಸೆಂಟಾಗಿ ಪ್ಯಾಕ್ ಬರ್ತಾ ಇದೆ. ಸೊ ಒಂದರಲ್ಲಿ ನಿಮಗೊಂದು 5 pieces ಇದೆ ಅಷ್ಟೇ. ಸೊ ಟೋಟಲಾಗಿ ಒಂದು 20 pieces ಸಿಗುತ್ತೆ. ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಟೇಸ್ಟ್ಲೆಸ್ ಅಂತ ಏನು ಖಾರನೂ ಇರಲ್ಲ, ಸ್ವೀಟೂ ಇರಲ್ಲ, ಏನೂ ಇರಲ್ಲ, ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟೆ. ಈ ನೈಟಿಗೆ ಬಂದು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಡಿನ್ನರ್ ಮಾಡೋಣ ಅಂಥೇಳಿ ಸ್ವಲ್ಪ ಬೇಗನೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಜೀರಾ ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಈ ರೆಸಿಪಿ ಇನ್ನೊಂದಿನ ನಾನು ಶೇರ್ ಮಾಡ್ತೀನಿ, ಯಾಕಂದರೆ ಇವಾಗಲೇ ಸ್ವಲ್ಪ ಜಾಸ್ತಿ ಉದ್ದ ಆಯಿತು ವೀಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಸತಿ ನಾನು ಮಾಡಬೇಕಾದ್ರೆ ಖಂಡಿತವಾಗ್ಲೂ ಫುಲ್ಲಾಗಿ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡಿದೆ ನಾನು. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಬಟ್ ತುಂಬಾ ಸೂಪರಾಗಿ ಟೇಸ್ಟ್ ಚೆನ್ನಾಗಿ ಬಂತು. 1 kg ಚಿಕನಲ್ಲಿ ಬಂದು 1/2 kg ಬಿರಿಯಾನಿ ಮಾಡಿದೆ. ಇನ್ನು 1/2 kg ಲೈಟಾಗಿ ಫುಲ್ ಡ್ರೈ ರೋಸ್ಟ್ ಮಾಡಿದ್ದೀನಿ, ಸೂಪರಾಗಿ ಬಂತು. ಸೊ ಇದು ಜೀರಾ ರೈಸಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಹೇಗೆ ಬಂತು ನೋಡೋಣ ನೆಕ್ಸ್ಟು, ಆಮೇಲೆ ಶೇರ್ ಮಾಡೋಣ ಅಂದ್ಕೊಂಡು. ಫಸ್ಟ್ ಟೈಮೇ ಸೂಪರಾಗಿ ಬಂತು. ನಾನು ವಿಶಲ್ ಏನೂ ಬಿಟ್ಟಿಲ್ಲ, ಕುಕ್ಕರಲ್ಲಿ ಹಾಗೆ ನಾನು ದಮ್ ಮಾಡಿ ಮಾಡಿದ್ದೀನಿ, ಸೂಪರ್ ಟೇಸ್ಟಾಗಿ ಬಂತು. ಇದು ಅಷ್ಟೇ, ಸ್ವಲ್ಪ ಸಿಂಪಲಾಗೇ ಮಾಡಿದೆ. ಜಸ್ಟ್ ಒಂದು ಈರುಳ್ಳಿ ಹಾಕಿಬಿಟ್ಟು ಲೈಟಾಗಿ ಸ್ವಲ್ಪ ಜೀರಾ ಪೌಡರ್, ಕೊರಿಯಾಂಡರ್ ಪೌಡರು, ಖಾರ ಪೌಡರ್ ಎಲ್ಲ ಹಾಕಿಬಿಟ್ಟು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದೆ, ಡೀಪ್ ಫ್ರೈ ಮಾಡಿ ತೊಗೊಂಡೆ. ಸೊ ಒಂದು 1/2 hour ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದೀನಿ, ಟೇಸ್ಟು ಸೂಪರಾಗಿ ಬಂತು. ಎರಡು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಈ ನೈಟಲ್ಲಿ ಚೆನ್ನಾಗಿ ಒಂದು ಡಿನ್ನರ್ ಮುಗಿಸ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೊಂಡ್ವಿ. ಸೊ ಈ ರೆಸಿಪಿ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.